ನಮಸ್ಕಾರ, ನಮ್ಮ ಹೆಸರು ಯತೀಶ್ ಅಂತ. ನಾವು ಕಿರಣ್ ಟೆಕ್ನಾಲಜಿ ಬಂದಿರೋದು. ಹೋಗ್ಸತಿ ನೀವೇನು ಇಲ್ಲಿ ಕಿರಣ್ ಟೆಕ್ನಾಲಜಿ ಬಳಸಿ ನೀವೇನು ರಿಸಲ್ಟ್ ಪಡ್ಕೊಂಡ್ರಿ, ಆ ರಿಸಲ್ಟ್ ಮತ್ತು ನಿಮ್ಮ ಅನಿಸಿಕೆ ಕೇಳ್ಕೊಂಡು ಹೋಗೋಣ ಅಂತ ನಾವು ನಿಮ್ಮ ಪ್ಲಾಟಿಗೆ ಬಂದೀವಿ ರೀ. ಹಾಂ, ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಅಂತ. ಇದು ಬೆಳಗಾಂ ಜಿಲ್ಲಾ ಮುಗಿಳಿ ತಾಲೂಕು ಯಾದವಾಡ ಗ್ರಾಮ. ಇದು ಹೋರಿಕೆಯನ್ನು ಮಾಡಬೇಕಂತ ನಮಗೆ ಅನಿಸಿದ್ದು ನಮ್ಮ ಆತ್ಮೀಯ ಅಣ್ಣ ಹನುಮಂತಗೌಡ ಪಾಟೀಲ್ ಅಂತ, ಅವ್ರ ಸಲಹೆಯಿಂದ ಇದು ಮಾಡಿದ್ದು. ನಾನು ಈ ವರ್ಷ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಬೇಕಂತ ಮಾಡಿದ್ದೆ. ಹೋದ ವರ್ಷ ನಂದು 3 ಎಕರೆ ಪ್ಲಾಟಿಗೆ ಒಂದೂವರೆ ಎಕರೆ ಅಷ್ಟೇ ಮಾಡಿದ್ದು, ಅಂದರೆ ಒಂದು ಕ್ಯಾನ್ ಅಷ್ಟೇ ಯೂಸ್ ಮಾಡಿದ್ದೆ, ಇನ್ನೊಂದು ಕ್ಯಾನು ಯೂಸ್ ಮಾಡಿರಲಿಲ್ಲ. ಅದರಲ್ಲೂ ಒಂದು ಕಟ್ಟೆಗೆ ಮಾತ್ರ ಮಾಡಿದ್ದೆ, ಇನ್ನೊಂದು ಕಟ್ಟೆ ಈಕ್ವಲ್ ಎಲ್ಲ ಗೊಬ್ಬರ ಹಾಕಿದ್ದು. ಒಂದು ಕಟ್ಟೆಗೆ ಹುರಿಕೆನ ಯೂಸ್ ಮಾಡಿದ್ದೀನಿ, ಇನ್ನೊಂದು ಕಟ್ಟೆಗೆ ಹಾಗೆ ಬಿಟ್ಟಿದ್ದೀನಿ. ಆದರೆ ಈಕ್ವಲ್ ಆಗಿ ನೀವು ಗೊಬ್ಬರನ ಎರಡು ಕಟ್ಟೆಗೆ ಒಂದೇ ರೀತಿ ಯೂಸ್ ಮಾಡಿದ್ರಿ? ಎರಡು ಕಟ್ಟೆಗೆ ಒಂದೇ ರೀತಿ ಗೊಬ್ಬರ ಹೋಗಿದ್ದು, ಬಟ್ ಹುರಿಕೆನ ಮಾತ್ರ ಒಂದು ಕಟ್ಟೆಗೆ ಮಾತ್ರ ಮಾಡಿದ್ದೆ. ಅದರಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂದರೆ, ಈ ಹುರಿಕೆನ ಯೂಸ್ ಮಾಡಿದ್ದು ಸ್ವಲ್ಪ ಜಾಸ್ತಿ ಇಳುವರಿ ಬಂದಿದೆ, ಹುರಿಕೆನ ಯೂಸ್ ಮಾಡದೇ ಇರೋದು ಅಂಥದ್ದು ಪೂರ್ತಿ ಕಡಿಮೆ ಆಗಿದೆ. ಡಿಫ್ರೆನ್ಸ್ ಅಂದರೆ ಒಂದು 20-25 ಟನ್ವರೆಗೂ. ಈಗ ನೀವು ಒಂದೇ ಕ್ಯಾನ್ ಹುರಿಕೆನ 2.5 ಲೀಟ್ರದ್ದು ಯೂಸ್ ಮಾಡಿದ್ದು ಎಷ್ಟು ಟನ್ ಬಂತು ರೀ? ಅದು ಒಂದೇ ಕಟ್ಟೆದ್ದು 68 ಟನ್ನು ಬಂದಿದೆ. ಅದು ಹುರಿಕೆನ ಬಳಸಿದ್ದು ಒಂದೇ ಕ್ಯಾನ್ ಬಳಸದೇ ಇರೋದು 47 ಟನ್ ಆಗಿದೆ. ಇದು 68 ಟನ್ ಬಂದರೆ ಅದು 47 ಟನ್ ಆಗಿದೆ. ಅಂದರೆ ಇನ್ನೂ ಒಂದು ನೀವು ಹುರಿಕೆನ ಬಳಸಿದ್ರೆ ನಿಮ್ಮ ಹತ್ತತ್ರ 80 ತನಕ ಬರ್ಬೋದಿತ್ತು ಅಂತ ನಿಮ್ಮ ಅನಿಸಿಕೆ? ಆದರೂ ಕಂಪ್ಲೀಟ್ ಆಗಲಿಲ್ಲಲ್ಲ, ಯಾವ ಕಾರಣ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಎರಡು ಕ್ಯಾನ್ ಬಳಸಿದ್ರೆ ಏನು ಜಾಸ್ತಿನೇ ಆಗ್ಬೋದಿತ್ತೇನು, ಅದಕ್ಕೆ ಹೋದ ಸಲ ಹಂಗಾಯ್ತು. ಈ ಸಲ ಪೂರ್ತಿ ಕಂಪ್ಲೀಟ್. ಈ 3 ಎಕರೆಗೂ ನೀವು 1 ಎಕರೆಗೆ 5 ಲೀಟ್ರ್ ಹುರಿಕೆನ ಬಳಸಬೇಕು ಅಂತ ತೀರ್ಮಾನ ಮಾಡಿರಿ? ತೀರ್ಮಾನ ಮಾಡಿ ತಗೊಂಡಿದ್ದೀವಿ. ಈಗ ತರಿಸ್ಕೊಂಡಿರಿ. ಹಾಂ, ನಮಸ್ಕಾರ ಸರ್.